ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಹುಬ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ಅರವಿಂದ್ ಬೆಲ್ಲದ್ ಅವರು ಬಿಜೆಪಿಯಿಂದ ಸಿಟ್ಟಿಂಗ್ ಎಮ್ ಎಲ್ ಎ ಅವರೇ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಬಿಜೆಪಿಯಿಂದ ಅರವಿಂದ್ ಬೆಲ್ಲದ್ ಇನ್ನು ಕಾಂಗ್ರೆಸ್ನಿಂದ ಹಿಂದೆ ಬಿಜೆಪಿಯಲ್ಲಿ ಇದ್ರು ಮೋಹನ್ ಲಿಂಬಿಕಾಯಿ ಜೊತೆಗೆ ಬಸವರಾಜ ಮಲಕಾರಿ ಇವರೆಲ್ಲರೂ ಒಟ್ಟಾಗಿ ಚುನಾವಣೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಒಂದು ರೀತಿ ಅರವಿಂದ್ ಬೆಲ್ಲದವರನ್ನು ಸೋಲಿಸ್ಬೇಕು ಅಂತ ಕೆ ತುಂಬ ಮಂದಿ ತುಂಬ ಜನ ಕೆಲವೊಂದಿಷ್ಟು ತಂತ್ರಗಳ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಬಿ ಜೆ ಪಿಯಲ್ಲೇ ಆಗ್ತಾ ಇತ್ತು ಅಂತ ಅದಕ್ಕೆ ಮೋಹನ್ ಲಿಂಬಿಕಾಯಿ ಕಾಂಗ್ರೆಸ್ ಬಂದರು ಅನ್ನೋ ಒಂದು ಚರ್ಚೆ ಬಟ್ ಅರವಿಂದ್ ಬೆಲ್ಲದ್ದು ಅವ್ರದೇ ಆದಂಥ ಒಂದು ಗ್ರಾಫನ್ನು ಬೆಳೆಸ್ಕೊಂಡಿದ್ದಾರೆ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪೂರಕವಾಗಿದೆ ಅನ್ನೋ ಅವ್ರಿಗೆ ಪೂರಕವಾಗುತ್ತೆ ಅನ್ನೋ ವಾತಾವರಣ ಕೂಡ ಜನ ಮಾತನಾಡ್ತಾಯಿದ್ರು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ನೇರ ಫೈಟ್ ಇದು ಸೊ ಎಷ್ಟು ಈ ಮೋಹನ್ ಲಿಂಬಿಕಾಯಿ ಕಾಂಗ್ರೆಸ್ ಬಂದಿರೋದ್ರಿಂದ ನೆಗೆಟಿವ್ ಆಗ್ಬಹುದಾ ಅಥವಾ ಏನಾದ್ರು ತೊಂದರೆ ಆಗಬಹುದಾ ಅರವಿಂದ್ ಬೆಲ್ಲದವರ ಅವರ ಕ್ಷೇತ್ರಕ್ಕೆ ಅವರ ಒಂದು ಮುನ್ನಡೆಗೆ ಲಿಂಬೆಕಾಯಿ ಓಕೆ ಅರವಿಂದ್ ಬೆಲ್ಲತ್ ಅವ್ರ ತಂದೆ ರಾಜಕಾರಣಿ ಇತಿಹಾಸ ಇದೆ ಅರವಿಂದ್ ಬೆಲ್ಲತ್ ಸಿಎಂ ಪ್ಲೇಸ್ ಗೆ ಹೆಸರು ಕೇಳ ಬಂದಂತ ವ್ಯಕ್ತಿ ಅರವಿಂದ್ ಬೆಲ್ಲತ್ ಈ ಸಾಮಾನ್ಯ ರಾಜಕಾರಣಿ ಅಲ್ಲ ಅರವಿಂದ್ ಬೆಲ್ಲತ್ ವಿಚಿತ್ರ ರಾಜಕಾರಣಿ ಅನ್ನೋಕ್ಕಿಂತ ಬದ್ಧತೆ ಇರೋ ರಾಜಕಾರಣಿ ಸೊ ಹಾಗಾಗಿ ಇಲ್ಲಿ ಮೋಹನ್ ಲಿಂಬೆಕಾಯಿ ಬಂದಿದ್ದಾರೆ ಮೋಹನ್ ಗ್ಯಾಂಗ್ ಅರವಿಂದ್ ಬೆಲ್ಲದ್ ನ ಸೋಲ್ಸಕ್ ಬಂದಿದ್ದಾರೆ ಚರ್ಚೆಗಳಿದೆ ಎಲ್ಲಾ ಚರ್ಚೆಗಳ ನಡುವೆ ಜನ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರಕ್ಕೆ ಎಂ ಎಲ್ ಎ ಆಗ್ಲಿಕ್ಕೆ ಯೋಗ್ಯ ಯಾರು ಅಂತಾರೆ ಆ ಯೋಗ್ಯರ ಸಾಲಿಗೆ ಬಂದಾಗ ಮೊದಲ ಸಾಲಿನಲ್ಲಿ ಅರವಿಂದ್ ಬೆಲ್ಲದ್ ನಿಲ್ತಾರೆ ಎರಡನೇದು ಅಯ್ಯೋ ಅರವಿಂದ್ ಬೆಲ್ಲ ತುಂಬಾ ಒಳ್ಳೆಯವರಪ್ಪ ದುಡ್ಡಿಲ್ಲ ಅವ್ರ ಹತ್ರ ಅರವಿಂದ್ ಹತ್ರ ದುಡ್ಡೂ ಇದೆ ಮಾಡುವ ಶಕ್ತಿಯೂ ಇದೆ ರಾಜಕೀಯ ಮಾಡುವ ಕಲೆಯೂ ಇದೆ ಬಟ್ ಮೋಹನ್ ಬಿಜೆಪಿ ಇಂದ ಕಾಂಗ್ರೆಸ್ ಬಂದ ನಂತರ ಅಂದ್ರೆ ಮೊದಲು ಸ್ವಲ್ಪ ಜಾಸ್ತಿ ಆಗಿತ್ತು ಈಗ ಟಫ್ ಫೈಟ್ ಬಂದಿದೆ ಕಾಂಗ್ರೆಸ್ ಅಲ್ಲಿ ಇಷ್ಟು ದೊಡ್ಡದಿದೆ ತಾನೆ ಹೌದು ಇತ್ತು ತಾನೆ ಕಾಂಗ್ರೆಸ್ ಅಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡ ಪಟ್ಟಿ ಇತ್ತು ತಾನೆ ಇದೆ ತಾನೆ ಆದರೆ ಇಲ್ಲಿ ಏನ್ ಕತೆ ಅಂತಂದ್ರೆ ಅರವಿಂದ್ ಬೆಲ್ಲದ್ ವರ್ಸಸ್ ಕಾಂಗ್ರೆಸ್ ಅಂದಾಗ ಅರವಿಂದ್ ಬೆಲ್ಲದ ಹೆಚ್ಚು ಹೋಗೋದು ಹಾಗಾಗಿ ಬಿಜೆಪಿ ಈ ಕ್ಷಣಕ್ಕೂ ಇಲ್ಲಿ ಮುನ್ನಡೆಯ ಕಾಯ್ದುಕೊಂಡಿದೆ ದೊಡ್ಡ ಪ್ರಮಾಣದಲ್ಲಿ ಈಗ ಯಡಿಯೂರಪ್ಪ ವಿಜಯೇಂದ್ರ ಬಂದು ಹೇಗೆನೆಷ್ಟು ಜೋರ ಪ್ರಚಾರ ಮಾಡಿರ್ತಾನೆ ಇಲ್ಲಿ ಆದ್ರೆ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಅವರಿಗೆ ಯಾರ ಮೇಲೆ ಸಿಟ್ಟಿಲ್ಲ ಸೆಡುವಿಲ್ಲ ಈಗ ಮುಖ್ಯಮಂತ್ರಿ ಆಗಿರೋ ಬೊಮ್ಮಾಯಿ ಮೇಲೆ ಸಿಟ್ಟು ನಮ್ದೇ ನೆರಳಲ್ ಸಿಎಂ ಆದ ಬೊಮ್ಮಾಯಿ ನಮ್ಗೆ ಆಪ್ ಇಡ್ತಾವ್ರಲ್ಲ ಅಂತ ಇಲ್ಲ ಅರವಿಂದ್ ಬೆಲ್ಲದ್ ಏನು ಆಗಿಲ್ವಲ್ಲ ಅದೇ ಯಾಕೆ ಮೇಲೆ ಸಿಟ್ಟು ಅದೆಲ್ಲ ಒಂದಷ್ಟು ಹೂವಾಪೋವಗಳಷ್ಟೇ ಅರವಿಂದ್ ಬೆಲ್ಲದ್ದು ಯಡಿಯೂರಪ್ಪನವರು ವಿಜೇಂದ್ರ ಎಲ್ಲ ಚೆನ್ನಾಗಿದ್ದಾರೆ ಅವ್ರ ಸಂಬಂಧ ಚೆನ್ನಾಗಿದೆ ಬಾಂಧವೇ ಚೆನ್ನಾಗಿದೆ ಅವ್ರಿಗೆ ಸಮಸ್ಯೆ ಏನಿಲ್ಲ ಸಮಸ್ಯೆ ಇಲ್ಲ ಇಲ್ಲಿ ಏನಾರು ಏನಾರ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಯಾರ್ನಾರ ಮುಳುಸ್ಬೇಕು ಅಂತೀರ ಅದು ಬಸವರಾಜ ಬೊಮ್ಮಾಯಿ ಅವ್ರನ್ನ ಮಾತ್ರ ಅದರಲ್ಲಿ ಬೊಮ್ಮಾಯಿ ಸಿಎಂ ಆಗುವಾಗ ಯಡಿಯೂರಪ್ಪ ಹತ್ರ ಹೆಂಗಿದ್ರು ಸಿಎಂ ಆದ್ಮೇಲೆ ಹೆಂಗಾದ್ರು ಅಂತ ಸುತ್ತಮುತ್ತ ಇರೋರ್ಗೆ ಎಲ್ಲರಿಗೂ ಗೊತ್ತು ನೋಡ್ಬೇಕು ಹಾಗಾದ್ರೆ ನಡೀತಾ ಇದೆ ಧಾರವಾಡ ಪಶ್ಚಿಮ ಕ್ಷೇತ್ರದಲ್ಲಿ ಬಿಜೆಪಿ ನಡೆಯನ್ನು ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿಯ ಮಾರ್ಚ್ ಮೆಗಾ ಸರ್ವೆ ಪ್ರಕಾರ